ಝಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ವತಿಗೆ ಪ್ರತಿಯೊಬ್ಬರು ಧೈರ್ಯ ಹೇಳ್ತಾ ಇದ್ದೀರ, ಆದ್ರೆ ಗಂಡನಾಗಿ ನನಗೆ ಧೈರ್ಯ ಹೇಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆಚೆ ಬಂದ್ಬಿಟ್ಟೆ. ಅವಳಿಗೆ ಧೈರ್ಯ ಹೇಳಬೇಕು, ಸಮಾಧಾನ ಮಾಡಬೇಕು ಅಂದ್ರೆ ನನ್ನಲ್ಲಿ ಆ ಧೈರ್ಯ ಸಮಾಧಾನ ಉಳಿಬೇಕಲ್ವಾ ಪ್ರೀತು? ಪಾಪ ಪಾರು, ನನ್ನ ಬಸ್ರಿ ಅಂತ ಗೊತ್ತಾಗಿದ್ದಿಂದ ಮಗು ಬಗ್ಗೆ ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ಲು. ನಮ್ಮ ಮಗು ನಮ್ಮ ಥರ ಕಷ್ಟ ಪಡಬಾರ್ದು ಅಂತ ಕೆಲ್ಸಕ್ಕೆ ಸೇರ್ಕೊಂಡಿದ್ಲು. ನಮ್ಮ ಮಗುಗೆ ಒಂದು ಅಸ್ತಿತ್ವ ಕೊಡಬೇಕು ಅಂತ ನಾವಾಗೆ ಗುರುತಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ಲು. ನಮ್ಮ ಮಗು ಹುಟ್ಟಿದ್ಮೇಲೆ ಅದಕ್ಕೆ ಸ್ನಾನ ಮಾಡಿಸೋದಕ್ಕೆ ಆರೈಕೆ ಮಾಡೋದಕ್ಕೆ ಅಂತ ಅದಕ್ಕೆ ಬೇಕಾಗೋ ಎಲ್ಲ ಪದಾರ್ಥಗಳನ್ನು ತಂದಿಟ್ಟಿದ್ಲು ಪ್ರೀತು. ಅಂಥೊಳಗೆ ಮಗು ಕಳ್ಕೊಂಡಿದ್ದ ದುಃಖನ ಮರಿ ಅಂತ ಹೇಗೆ ಸಮಾಧಾನ ಮಾಡಲಿ ಪ್ರೀತು? ಹೋಗ್ಲಿ, ಮತ್ತೆ ನಮಗೆ ಮಗು ಆಗುತ್ತೆ ಅಂತ ಸಮಾಧಾನ ಮಾಡೋಣ ಅಂತಂದ್ರೆ ಅವಳು ಗರ್ಭಕೋಶನೇ ತೆಗೆದಾಕಿದ್ದಾರೆ, ಏನು ಅಂತ ಸಮಾಧಾನ ಮಾಡಲಿ ಪ್ರೀತು? ಮಗುನ ಕಳ್ಕೊಂಡು ನಾನು ಅಷ್ಟೇ ನೋವು ಅನುಭವಿಸ್ತಾ ಇರಬೇಕಾದ್ರೆ ನಾನು ನೋಡಿ ಹೇಗೆ ಸಮಾಧಾನ ಮಾಡಲಿ ಪ್ರೀತು? ಅದಕ್ಕೆ ನಾನು ಆಚೆಗೆ ಬಂದೆ. ಬಾರು ಹೊಟ್ಟೆಗೆ ಪೆಟ್ಟು ಬೀಳೋದಕ್ಕೆ ಕಾರಣ ಅನುಷ್ಕಾ. ಆ ಕಾರಣದಿಂದನೇ ನನ್ನ ಬಾರು ಭವಿಷ್ಯ, ನನ್ನ ಬಾರು ಕನಸು, ನನ್ನ ಬಾರು ಮಗು ಹೋಗಿತ್ತು. ಅಲ್ಲಿಗೆ ನಮ್ಮ ಮಗುನ ಕೊಂದ ಕೊಲೆ ಪಾತಕಿಯ ಅನುಷ್ಕಾ. ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಸರ್, ಮಗು ಡೆತ್ ರಿಪೋರ್ಟ್ ಬಂದಿದೆ. ಏನ್ ಹೇಳುತ್ತೆ ರಿಪೋರ್ಟ್? ಮಗು ಹುಟ್ಟಾಗ ಆರೋಗ್ಯವಾಗಿ ಚೆನ್ನಾಗೇ ಇತ್ತು, ಚೆನ್ನಾಗೇ ಬಿಲ್ಡ್ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಉಸಿರಾಟದ ಸಮಸ್ಯೆ ಶುರುವಾಗಿ ಮಗು ಡೆತ್ ಆಗಿದೆ. ಈಗ ಈ ರಿಪೋರ್ಟ್ ಪ್ರಕಾರ ಮಗು ದೇಹದಲ್ಲಿ ಪಾಯ್ಸನ್ ಕಂಟೆಂಟ್ ಸೇರಿದೆ. ಮಗು ದೇಹದಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋ ಮಾತ್ರೆಗಳ ಜೊತೆಗೆ ಡೇಂಜರಸ್ ಕೆಮಿಕಲ್ ಆ್ಯಡ್ ಆಗಿದೆ. ಅದ್ಯಾವ ಕೆಮಿಕಲ್ ಅಂತ ಪರ್ಟಿಕ್ಯುಲರ್ ಆಗಿ ತಿಳ್ಕೋಬೇಕು ಅಂದ್ರೆ ಕೆಲವು ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ. ಆ ಕೆಮಿಕಲ್ ರಿಪೋರ್ಟ್ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಕೆಮಿಕಲ್ ಇಂದನೇ ಮಗು ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗಿ ಡೆತ್ ಆಗಿರೋದು. ಆ ರಿಪೋರ್ಟ್ ಬರ್ತಿದಾಗೆ ನಿಮಗೆ ತಿಳಿಸ್ತೀನಿ. ಪಾರ್ವತಿ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೊಡ್ತಾ ಇದ್ದ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಇದ್ದು, ಅದನ್ನ ಬಿಟ್ರೆ ನಾಟಿ ಔಷಧಿ ತಗೊಳ್ತಾ ಇದ್ಲು. ಅಂಥದ್ರಲ್ಲಿ ಆ ಡೇಂಜರಸ್ ಕೆಮಿಕಲ್ ಹೇಗೆ ಸೇರ್ತು? ಪಾರ್ವತಿ, ಏನಾದರೂ ಕುಡಿಬೇಕು ತಿನ್ಬೇಕು ಅಂತ ಅಂದ್ರೂ ಇದು ಮಗು ಒಳ್ಳೇದಾ, ಇದರಲ್ಲಿ ಏನೇನು ಬಳಸಿದ್ದಾರೆ ಅಂತ ಕೇಳಿ ಡಬಲ್ ಚೆಕ್ ಮಾಡಿ ಉಪಯೋಗಿಸ್ತಾ ಇದ್ಲು. ಅಂಥದ್ರಲ್ಲಿ ಹೊಟ್ಟೆಲಿರೋ ಮಗುನ ಬಲಿ ತಗೊಳ್ಳುವಂಥ ಕೆಮಿಕಲ್ ಹೇಗೆ ತಗೊಳ್ಳೋಕೆ ಸಾಧ್ಯ? ಯಾರೋ ಆ ಕೆಮಿಕಲ್ನ ಕೊಟ್ಟಿದ್ದಾರೆ, ಅದು ಪಾರ್ವತಿ ಗಮನಕ್ಕೆ ಬರದೇ ಇರೋ ರೀತಿ. ಆದರೆ ಯಾರು, ಯಾವ ರೂಪದಲ್ಲಿ?
ಹೇಗಿದೆಯಾ ಪರು? ನೋಡು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಹೇಗಿದ್ದಾಗಿರು. ಪರು, ನಾನು ಇದನ್ನ ಏನೋ ಕೇಳ್ತೀನಿ, ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳ್ತೀಯಾ? ಅದೇ ಪಾರ್ವತಿ ಈಗ ಯಾವ ಸ್ಥಿತಿಯಲ್ಲಿದ್ದಾಳೆ ಅಂತ ನಿನಗೂ ಗೊತ್ತಲ್ಲ. ಈಗ ನೀನು ಕೇಳೋ ಪ್ರಶ್ನೆಗಳು ತುಂಬ ಅನಿವಾರ್ಯನ. ಕಳೆದ ಹೋಳಿ ಹಬ್ಬದ ದಿನ ಆ ನರ್ಸ್ ಅಂದ್ರೆ ಅನುಷ್ಕಾ ನಿನಗೆ ಯಾವುದೋ ಮಾತೆ ಕೊಟ್ಟು ಹೋಗಿದ್ಲು, ನೆನಪಿದೆಯಾ? ಏನು ಅನುಷ್ಕಾ ಪಾರ್ವತಿಗೆ ಮಾತ್ರೆ ಕೊಟ್ಟಿದ್ಲ? ಹೌದಮ್ಮ. ಹಬ್ಬದ ದಿನ ಮಾತ್ರೆ ಕೊಟ್ಟಿದ್ದು ನೆನಪಿದೆ ತಾನೆ? ಆ ಮಾತ್ರೆನ ಅವತ್ತು ನಾನು ನಿನಗೆ ತಗೊಳ್ಳೋದಕ್ಕೆ ಬಿಡಲಿಲ್ಲ ಅಲ್ವಾ? ಅವಳು ಮತ್ತೆ ಯಾವತ್ತಾದರೂ ಏನಾದರೂ ಮಾತ್ರೆ ಕೊಟ್ಟಿದ್ಲ ಅಥವಾ ಅಪ್ಪ ಕಳಿಸಿದ್ರು ಅಂತಾನೋ? ಇಲ್ಲ. ಯಾಕೆ ಕೇಳ್ತಾ ಇದ್ದೀರಾ? ಅದು ಸುಮ್ಮನೆ ಹಾಗೆ ಮಗು ಹೋಗಿರೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಇದ್ದೀನಿ ಬಾರು. ಅದೇ ಪಾರ್ವತಿ ತುಂಬ ಸುಸ್ತಾಗಿದ್ದಾಳೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ರೆಸ್ಟ್ ತಗೊಳ್ಳಿ, ನಾವೆಲ್ಲ ಆಚೆ ಇರೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.